ಇತ್ತೀಚೆಗೆ ಬ್ರಿಟನ್ನ ರಾಣಿ ಎರಡನೇ ಎಲಿಜಬೆತ್ ನಿಧನರಾಗಿದ್ದಾರೆ. ಹೀಗಾಗಿ ಭಾರತದ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಅವಳ ಕಿರೀಟದಲ್ಲಿರ್ತಕ್ಕಂಥ ಕೊಹಿನೂರ್ ವಜ್ರದ ಬಗ್ಗೆ ಚರ್ಚೆ ಆಗ್ತಿದೆ. ಹಾಗಾದರೆ ಆ ಕೊಹಿನೂರ್ ವಜ್ರ ಅಂದರೆ ಏನು, ಇದು ಭಾರತದಲ್ಲಿರ್ತಕ್ಕಂಥ ಒಂದು ವಜ್ರ ಬ್ರಿಟನ್ಗೆ ಯಾವ ರೀತಿ ಹೋಯಿತು, ಇದರ ಒಂದು ಇತಿಹಾಸ ಏನು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬ್ರಿಟನ್ ಮೇ ಮಹಾರಾಣಿ ಕಾ ನಿಧನ್ ಹುವಾ ತೋ ಹಿಂದೂಸ್ತಾನ್ ಮೇ ಕೊಹಿನೂರ್ ಹೀರೆ ಪರ್ ಚರ್ಚಾ ಶುರು ಹೋ ಗಯಿ. ಕನ್ನಡಿಗರೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸದಾನಂದ ಮುಗ್ದು. ನಾವು ಚಿಕ್ಕ ವಯಸ್ಸಿಂದ ಕೊಹಿನೂರ್ ಕೊಹಿನೂರ್ ಅಂತೇಳಿ ಕೇಳ್ತಾನೆ ಹೋಗಿರ್ತೀವಿ, ಬಟ್ ಅದರ ಇತಿಹಾಸ ನಮ್ಗೆ ಗೊತ್ತಿರಂಗಿಲ್ಲ. ಕೊಹಿನೂರ್ ಅಂದರೆ ಏನು, ಅದು ಎಲ್ಲಿ ಹುಟ್ಕೊಳ್ತು, ಅದಾದ ನಂತರ ಕೊಹಿನೂರ್ ಯಾವ್ಯಾವ ರಾಜರ ಕೈಯಲ್ಲಿತ್ತು, ಅದು ಕೊನೆಗೆ ಬ್ರಿಟನ್ಗೆ ಯಾವ ರೀತಿ ತಲುಪಿತ್ತು, ಈಗ ಸದ್ಯಕ್ಕೆ ಅದು ಎಲ್ಲಿದೆ, ಅದ್ರ ಎಲ್ಲದರ ಬಗ್ಗೆ ಇವತ್ತು ಏನು ಮಾಡೋಣ ಅಂದರೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಈ ಕೊಹಿನೂರ್ ವಜ್ರ ಕ್ರಿಸ್ತಶಕ 1100ರಿಂದ ಕ್ರಿಸ್ತಶಕ 1300 ಕಾಲಮಾನದಲ್ಲಿ ಇವತ್ತಿನ ಆಂಧ್ರ ಪ್ರದೇಶದ ಕೃಷ್ಣಾ ನದಿ ತೀರದಲ್ಲಿ ಸಿಕ್ಕಿರಬಹುದು ಅಂತ ಇತಿಹಾಸಕಾರರು ಹೇಳ್ತಾರೆ. ಅಂತಂದ್ರೆ ಅವತ್ತಿನ ವಾರಂಗಲ್ನ ಕಾಕತೀಯರ ರಾಜರು ಈ ಕೊಹಿನೂರ್ ವಜ್ರವನ್ನು ಹೊಂದಿದ್ರು. ಕ್ರಿಸ್ತಶಕ 1310ರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಮಲಿಕ್ ಕಾಫರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ವಾರಂಗಲ್ನ ಕಾಕತೀಯ ರಾಜರನ್ನ ಸೋಲಿಸಿ ಕೊಹಿನೂರ್ ವಜ್ರ ಜೊತೆಗೆ ಅಪಾರವಾದ ಸಂಪತ್ತನ್ನು ತಗೊಂಡೋದ. ಅದರಿಂದಾಗಿ ದೆಹಲಿ ಸುಲ್ತಾನರು ಈ ಕೊಹಿನೂರ್ ವಜ್ರದ ಮಾಲೀಕತ್ವವನ್ನು ಹೊಸ್ಕೊಂಡ್ರು. ತದನಂತರದಲ್ಲಿ ದೆಹಲಿ ಸುಲ್ತಾನ ಸಾಮ್ರಾಜ್ಯ ಅವನತಿ ಹೊಂದಿತ್ತು. ಹಾಗಾಗಿ ಮೊಘಲ್ ಸಾಮ್ರಾಜ್ಯ ಆರಂಭವಾಯಿತು. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಬಾಬರ್ ತನ್ನ ಒಂದು ಆತ್ಮಕಥನವನ್ನು ಬರ್ಕೊಳ್ತಾನೆ. ಆ ಆತ್ಮಕಥನದಲ್ಲಿ ಬಾಬರ್ ನಾಮ ಆತ್ಮಕಥನದಲ್ಲಿ ಕೊಹಿನೂರ್ ವಜ್ರದ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಅದಾದ ನಂತರ ಆತನ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಅಕ್ಬರ್, ಜಹಾಂಗೀರ್, ಶಹಜಾನ್ ಆಳ್ವಿಕೆಯಲ್ಲೂ ಕೂಡ ಕೊಹಿನೂರ್ ವಜ್ರ ಮೊಘಲ್ ಸಾಮ್ರಾಜ್ಯದಲ್ಲಿತ್ತು. ಅದಾದ ನಂತರ ಔರಂಗಜೇಬ್ ಈ ಮೊಘಲ್ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಕೊಹಿನೂರ್ ವಜ್ರವನ್ನ ಒಂದು ಸೇಫ್ ಕೊಡಬೇಕು, ಅದಕ್ಕೆ ಅದನ್ನ ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವೆನಿಷಿಯಾದ ಒಬ್ಬ ಕರಕುಶಲ ಕರ್ಮಿಗಳು ಅದನ್ನು ಕೊಟ್ಟ. ಆ ವೆನಿಷಿಯಾದ ಕರಕುಶಲ ಕರ್ಮಿ ಆ ಕೊಹಿನೂರ್ ವಜ್ರವನ್ನ ಬೃಹತ್ ಗಾತ್ರದ ಕೊಹಿನೂರ್ ವಜ್ರವನ್ನ ಕತ್ತರಿಸಿ ಕಡಿಮೆ ಆಕಾರದಲ್ಲಿ ತಂದ. ಹಾಗಾಗಿ ಔರಂಗಜೇಬ್ ಆತನಿಗೆ 10,000 ರೂಪಾಯಿಗಳ ದಂಡ ಹಾಕ್ತಾನೆ. ಅದಾದ ನಂತರ ಔರಂಗಜೇಬ್ ನಿಧನಂತರ ಸಂಪೂರ್ಣವಾಗಿ ಮೊಘಲ್ ಸಾಮ್ರಾಜ್ಯ ಅವನತಿ ಹಂತಕ್ಕೆ ಬರ್ತೈತಿ. ಕಾರಣ ಆತ ನಂತರ 9 ಜನ ಮೊಘಲ್ ಸಾಮ್ರಾಜ್ಯದ ರಾಜರು ಆಳ್ವಿಕೆ ಮಾಡ್ತಾರೆ. ಎಲ್ಲರೂ ಕೂಡ ದುರ್ಬಲರಾಗಿದ್ರು. ಔರಂಗಜೇಬ ನಂತರ ಆತನ ಮಗ 1ನೇ ಬಹದ್ದೂರ್ ಶಾ ಆಳ್ವಿಕೆ ಮಾಡ್ತಾನೆ. ಅದಾದ ನಂತರ ಜಹಾಂಗೀರ್ ಶಾ ಆಳ್ವಿಕೆ ಮಾಡಿದ. ಅದಾದ ನಂತರ ಫಾರೂಕ್ ಶಾ ಬಕ್ಷಿ. ಅದಾದ ನಂತರ ಮೊಹಮ್ಮದ್ ಶಾ ಆಳ್ವಿಕೆಗೆ ಬಂದ. ಮೊಹಮ್ಮದ್ ಶಾ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ 1739ಕ್ಕೆ ಪರ್ಷಿಯಾದ ದಾಳಿಕೋರ ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಮೊಹಮ್ಮದ್ ಶಾನೊಂದಿಗೆ ಯುದ್ಧ ಮಾಡಿ ಆತನ ಸೋಲಿಸಿ ಅಪಾರವ ಸಂಪತ್ತನ್ನು ತಗೊಂಡು ಹೋಗುವಾಗ ಕೊಹಿನೂರ್ ವಜ್ರವನ್ನು ಕೂಡ ಹೋದ. ಅದು ಹೇಗೆ ಅಂತಂದ್ರೆ, ಎಲ್ಲಾ ಸಂಪತ್ತನ್ನು ಒಯ್ಯುವಾಗ ಆ ಮೊಹಮ್ಮದ್ ಶಾನೊಂದಿಗೆ ನಾದಿರ್ ಶಾ ಮಾತಾಡುವಾಗ ಇಬ್ಬರು ಅವ್ರು ಹಾಕೊಂಡಿರ್ತಕ್ಕಂಥ ಪೇಟವನ್ನು ಬದಲಿಸಬೇಕಾಗಿತ್ತು. ಅವ್ರು ನಾದಿರ್ ಶಾ ಕೇಳ್ತಾನೆ, ನಿನ್ನ ಪೇಟವನ್ನು ಕೊಡು ಅಂತಂದಾಗ ಆತ ಪೇಟವನ್ನು ಕೊಡುವ ಸಂದರ್ಭದಲ್ಲಿ ಆ ಕೊಹಿನೂರ್ ವಜ್ರವನ್ನು ಪೇಟದಲ್ಲಿ ಇಟ್ಕೊಂಡಿದ್ದ. ಅದು ಕೆಳಗಡೆ ಬಿತ್ತು. ಕೆಳಗಡೆ ಬಿದ್ದಾಗ ಅದು ಸಿಕ್ಕಾಪಟ್ಟೆ ಬಹಳ ಬೆಳಕಿನ ಪರ್ವತ ಅಂತ ಕರಿತೀವಿ, ಬಹಳಷ್ಟು ಏನಾಗ್ತಾ ಬಂದಿತ್ತು ಅಂದ್ರೆ ಬೆಳಕಿನಿಂದ ಉಜ್ವಲ ಬರ್ತಾ ಇತ್ತು. ಅದನ್ನ ಕಂಡಿರ್ತಕ್ಕಂಥ ನಾದಿರ್ ಶಾನ ಬಾಯಲ್ಲಿ ಬಂದಿದ್ದೇನು ಅಂದ್ರೆ ಕೊಹಿನೂರ್ ಅಂತೆ. ಕೊಹಿನೂರ್ ಅಂದ್ರೆ ಬೆಳಕಿನ ಪರ್ವತ ಅಥವಾ ಮೌಂಟೇನ್ ಆಫ್ ಲೈಟ್ ಅಂತ ಕರಿತೀವಿ. ಹೀಗಾಗಿ ಆ ಕೊಹಿನೂರ್ ವಜ್ರವನ್ನ ಆತ ಮತ್ತು ಮೊಘಲ್ ಸಾಮ್ರಾಜ್ಯದ ಅಪಾರವಾದ ಸಂಪತ್ತನ್ನ ಮಯೂರ ಸಿಂಹಾಸನ ಎಲ್ಲವನ್ನೂ ನಾದಿರ್ ಶಾ ತನ್ನ ದೇಶ ಪರ್ಷಿಯಾಕ್ಕೆ ಅದನ್ನ ತಗೊಂಡು ಹೋದ. ಸುಮಾರು 700 ಆನೆಗಳು, 12,000 ಕುದುರೆಗಳು, 4,000 ಒಂಟೆಗಳಿಂದ ತನ್ನ ಸಂಪತ್ತನ್ನ ಆತ ಪರ್ಷಿಯಾಗಿ ತಗೊಂಡು ಹೋಗ್ತಾನೆ. ಪರ್ಷಿಯಾ ತಗೊಂಡು ಹೋದ ನಂತರ ಆತ ಆ ಕೊಹಿನೂರ್ ವಜ್ರದ ಒಂದು ವಿಶೇಷತೆ ಏನು ಅಂದ್ರೆ, ಅದನ್ನು ಧರಿಸಿದಂತಹ ಒಬ್ಬ ಮಹಾರಾಜ ಅವನತಿ ಹೊಂತಾನ ಅಂತ ಹೇಳ್ತಾರೆ. ಹಾಗಾಗಿ ಆತ ತನ್ನ ಆ ಒಂದು ಕಿರೀಟದಲ್ಲಿ ಅದನ್ನ ಕೊಹಿನೂರ್ ವಜ್ರ ಇಟ್ಕೊಂಡಿದ್ದ. ಹಾಗ ಕೊನೆಗೆ ಏನಾಗ್ತಾ ಬಂದ ಅಂದ್ರೆ 1747ಕ್ಕೆ ಆತನ ಸೇವಕರಿಂದಲೇ ಏನಾಗ್ತಾ ಬರ್ತಾನೆ ಅಂದ್ರೆ ಸಾವಿಗೀಡಾದ. ಹಾಗಾಗಿ ಆತನ ಸಾಮ್ರಾಜ್ಯ ಅವನತಿ ಹೊಂತೈತಿ. ಅಹಮದ್ ಶಾ ದುರಾಣಿಯ ನಂತರ ಅಫ್ಘಾನಿಸ್ತಾನದಲ್ಲಿ ಆತನ ಮಗ ತೈಮೂರ್ ಆಳ್ವಿಕೆ ಮಾಡ್ತಾನೆ. ತೈಮೂರನಿಗೆ 3 ಜನ ಮಕ್ಕಳಿದ್ರು. ಆ ತೈಮೂರ್ ಸತ್ತ ನಂತರ ಆತನ ಮಕ್ಕಳು ಅಧಿಕಾರಕ್ಕೋಸ್ಕರ ಅಂತಃಕಲ ಆರಂಭ ಮಾಡ್ತಾರೆ. ಅದರಲ್ಲಿ ಮೊಹಮ್ಮದ್ ಶಾ ದುರಾಣಿ, ಜಮಾನ್ ಶಾ ದುರಾಣಿ, ಶೂಶಾ ಜಾ ದುರಾಣಿ ಅಂತ. ಈ 3 ಜನ ಮಕ್ಕಳಲ್ಲಿ ಜಮಾನ್ ಶಾ ದುರಾಣಿ ಅಧಿಕಾರಕ್ಕೆ ಬಂದ. ಕೊನೆಯ ತಮ್ಮನಾದಂತ ಅಥವಾ ಆತನ ಸಹೋದರ ಅಂತ ಶೂಶಾ ಜಾ ದುರಾಣಿ ಏನ್ ಮಾಡ್ತಾ ಬರ್ತಾನೆ ಅಂದ್ರೆ ಆತ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಗಡೆ ಬಂದ. ಹೊರಗಡೆ ಬಂದಾಗ ಆತ ಅಫ್ಘಾನಿಸ್ತಾನವನ್ನು ಬಿಟ್ಟು ಹೊರಗಡೆ ಬರುವಾಗ ಕೊಹಿನೂರ್ ವಜ್ರವನ್ನು ತಗೊಂಡು ಬರ್ತಾನೆ. ಆ ಕೊಹಿನೂರ್ ವಜ್ರವನ್ನು ತಗೊಂಡು ತನಗೆ ಆಶ್ರಯ ಬೇಕು ಅನ್ನೋ ಕಾರಣಕ್ಕೋಸ್ಕರ
ಇವತ್ತಿನ ಪಂಜಾಬ್ಗೆ ಬಂದ. ಪಂಜಾಬ್ನಲ್ಲಿ ರಣಜಿತ್ ಸಿಂಗ್ ಆಳ್ವಿಕೆ ಮಾಡ್ತಿದ್ರು. ರಣಜಿತ್ ಸಿಂಗ್ನ ಕಡೆ ಬಂದು ಆತ ನನಗೆ ಸಹಾಯ ಮಾಡು ಅಂತ ಕೇಳಿದಾಗ ಆಯ್ತು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ರಣಜಿತ್ ಸಿಂಗ್ ಒಪ್ಪಿಕೊಂಡ್ರು. ಆ ಸುಶಾ ಜ ದುರಾಣಿಗೆ ಏನು ಮಾಡ್ತಾ ಬಂದ್ರು ಅಂದ್ರೆ ನಾನು ನಿನ್ನ ಸಹಾಯ ಮಾಡ್ತೀನಿ, ಬಟ್ ಏನು ಅಂತಂದ್ರೆ ನಿನ್ನ ಕಡೆ ಇರತಕ್ಕಂತ ಕೊಹಿನೂರ್ ವಜ್ರ ನನಗೆ ಕೊಡಬೇಕು ಅಂತ ಹೇಳಿ 1813 ರಲ್ಲಿ ಆ ಒಂದು ಅಫ್ಘಾನ್ ಇರತಕ್ಕಂತ ಕೊಹಿನೂರ್ ವಜ್ರ ವಾಪಸ್ ಭಾರತಕ್ಕೆ ಬಂತು. ಅದಾದ ನಂತರ ಅದು ರಣಜಿತ್ ಸಿಂಗ್ ಅವರ ಕಡೆ ಇತ್ತು. ರಣಜಿತ್ ಸಿಂಗ್ ಏನ್ ಅನ್ಸಕಾಯ್ತು ಅಂದ್ರ ಈ ಒಂದು ಈತ ಕೊಟ್ಟಂತ ಕೊಹಿನೂರ್ ವಜ್ರ ನಿಜವಾದ ಕೊಹಿನೂರ್ ವಜ್ರ ಅಥವಾ ಮೋಸ ಮಾಡಿನ ಅನ್ನೋ ಕಾರಣಕ್ಕೋಸ್ಕರ 2 ದಿನಗಳ ಕಾಲ ಅದನ್ನ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಆತನ ಆಸ್ಥಾನದಲ್ಲಿರ್ತಕ್ಕಂತ ಆ ಆಭರಣದ ಅಂಗಡಿಯ ಮಾಲೀಕರು ಹೇಳಿದ್ರು ಇದೇನು ಅಂತಂದ್ರೆ ಕೊಹಿನೂರ್ ವಜ್ರ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಅಂತ ಹೇಳಿದಾಗ ಆತ ತನ್ನ ಸಾಮ್ರಾಜ್ಯದಲ್ಲಿ ಇಟ್ಕೊಂಡ. ಅದಾದ ನಂತರದಲ್ಲಿ ಆತ ಅದನ್ನು ವಾಪಸ್ ಕರೆಸಿದ. ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂತಹ ಸೂಜನ್ ವಾಪಸ್ ಕರೆಸಿ ಈ ಒಂದು ಕೊಹಿನೂರ್ ವಜ್ರದ ಕಿಮ್ಮತ್ ಎಷ್ಟು, ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾಗ ಆತನ ಹೆಂಡತಿಯಾದಂತಹ ವಾಪಾ ಬೇಗಂ ಹೇಳ್ತಾಳೆ, ಪ್ರಪಂಚದ ಅತ್ಯಂತ ಬಲಿಷ್ಠವಾದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಆತನ ಕೈಯಾಗ 5 ಕಲ್ಲನ್ನು ಕೊಟ್ಟು ಒಂದು ಉತ್ತರಕ್ಕೆ ಇನ್ನೊಂದು ದಕ್ಷಿಣ ಪೂರ್ವ ಪಶ್ಚಿಮ ಇನ್ನೊಂದು ಎತ್ತರಕ್ಕೆ ಆ ಕಲ್ಲನ್ನು ಎಸೆದಾಗ ಆ ಎಲ್ಲಾ ಏರಿಯಾ ತುಂಬ ನಾವು ಬಂಗಾರವನ್ನು ತುಂಬಿದೀವಿ ಅಂದ್ರೆ ಎಷ್ಟು ಸಂಪತ್ತು ಇರ್ತೈತೋ ಅಷ್ಟು ಸಂಪತ್ತು ಆ ಕೊಹಿನೂರ್ ವಜ್ರದ್ದು ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಪ್ರಪಂಚದ ಎಲ್ಲಾ ಜನಸಂಖ್ಯೆಗೆ ಒಂದು ಹೊತ್ತಿನ ಊಟವನ್ನ ಕೊಹಿನೂರ್ ವಜ್ರ ಹಾಕ್ತೈತಿ. ತದನಂತರ ಭಾರತದ ಜನಸಂಖ್ಯೆಗೆ 2 ದಿನಗಳ ಕಾಲ ಊಟವನ್ನು ಹಾಕಬಹುದು ಅಂತ ಒಂದು ಸಂಪತ್ತು ಇರ್ತಕ್ಕಂತ ವಜ್ರ ಈ ಕೊಹಿನೂರ್ ವಜ್ರ. ಇದು ರಣಜಿತ್ ಸಿಂಗ್ ಕೈಗೆ ಸಿಕ್ತು. ಅದಾದ ನಂತರ 1839 ರಣಜಿತ್ ಸಿಂಗ್ ನಿಧನ ಹೊಂದಿದ್ರು. ಅದಾದ ನಂತರ ಎಲ್ಲ ಆಡಳಿತವನ್ನ ಅವನ ಹೆಂಡತಿ ಆದಂತಹ ಜಿಂದಾನ್ ರಾಣಿ ಜಿಂದಾನ್ ಆಳ್ವಿಕೆ ಮಾಡಕ್ಕೆ ಆರಂಭ ಮಾಡಿದ್ರು. ಆ ಜಿಂದಾನ್ ಆಳ್ವಿಕೆ ಮಾಡುವಾಗ ತನ್ನ ಕಿರಿಯ ಮಗನಾದಂತಹ ದುಲೀಪ್ ಸಿಂಗ್ನಿಗೆ ಪಟ್ಟಕ್ಕೇರಿಸ್ತಾರೆ. ಅದಾದ ನಂತರ ಬ್ರಿಟಿಷರಿಗೂ ಮತ್ತು ಇಲ್ಲಿರ್ತಕ್ಕಂತಹ ಸಿಖ್ಖರ ನಡುವೆ ಯುದ್ಧಗಳು ಆರಂಭ ಆಗ್ತಾ ಬಂದವು. ಮೊದಲ ಆಂಗ್ಲೋ ಸಿಖ್ ವಾರ್ ಅಲ್ಲಿ ಸಿಖ್ರು ಸೋತರು. ಅದಾದ ನಂತರ 1849 ಎರಡನೇ ಆಂಗ್ಲೋ ಸಿಖ್ ವಾರ್ ಆರಂಭ ಆಯಿತು. ಈ ಯುದ್ಧದಲ್ಲೂ ಕೂಡ ಬ್ರಿಟಿಷರೇ ಗೆದ್ರು, ಅಲ್ಲಿರ್ತಕ್ಕಂತ ಸಿಖ್ರು ಸೋಲ್ತಾರೆ. ಸೋತಾಗ 1849 ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ಡಾಲ್ ಹೌಸಿ ಆ 11 ವರ್ಷದ ರಾಜನಾದಂತಹ ದುಲೀಪ್ ಸಿಂಗ್ನೊಂದಿಗೆ ಒಂದು ಒಪ್ಪಂದ ಮಾಡ್ಕೋತಾನೆ. ಆ ಒಪ್ಪಂದದ ಪ್ರಕಾರ ಸಿಖ್ಖರಲ್ಲಿರ್ತಕ್ಕಂತಹ ಕೊಹಿನೂರ್ ವಜ್ರ ಬ್ರಿಟಿಷರಿಗೆ ಬಂತು. ಬ್ರಿಟಿಷರಿಗೆ ಬಂದಂತಹ ಕೊಹಿನೂರ್ ವಜ್ರವನ್ನ 1850 ಜುಲೈ 1 ಡಾಲ್ ಹೌಸ್ ಏನ್ ಮಾಡ್ತಾ ಬಂದ ಅಂದ್ರ ಆ ಕೊಹಿನೂರ್ ವಜ್ರವನ್ನ ಲಂಡನ್ ಕಳಿಸ್ತಾನೆ. ಲಂಡನ್ ಕಳಿಸಿದಾಗ ಆ ಲಂಡನ್ ನಲ್ಲಿ ಆ ಒಂದು ಕೊಹಿನೂರ್ ವಜ್ರವನ್ನ ರಾಣಿ ವಿಕ್ಟೋರಿಯಾ ಅದನ್ನ ರಿಸೀವ್ ಮಾಡ್ಕೊಂಡ್ಲು. ಆಕೆ ಗಂಡನಾದಂತ ಪ್ರಿನ್ಸ್ ಅಲ್ಬರ್ಟ್ ಆ ಕೊಹಿನೂರ್ ವಜ್ರವನ್ನ ನಾವು ಎಲ್ಲಾ ಜನಕ್ಕೆ ತೋರಿಸಬೇಕು, ಅದನ್ನ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 1851 ಒಂದು ಅತ್ಯಂತ ದೊಡ್ಡ ಎಕ್ಸಿಬಿಷನ್ ಇಡ್ತಾನೆ, ದಿ ಗ್ರೇಟ್ ಎಕ್ಸಿಬಿಷನ್ ಅಂತ ಕರಿತೀವಿ. ಆ ಎಕ್ಸಿಬಿಷನ್ ಬಂದಂತಹ ಜನಗಳನ್ನು ನೋಡಿ ಯಾರು ಕೂಡ ಇಷ್ಟಪಡಂಗಿಲ್ಲ. ಈ ಕೊಹಿನೂರ್ ವಜ್ರಕ್ಕೋಸ್ಕರ ಇಷ್ಟೊಂದು ಜನ ಯುದ್ಧ ಮಾಡ್ಯಾರ, ಎಷ್ಟೋ ಜನ ಸತ್ತಾರ ಅಂತ ಅನ್ಕೊಂಡಾಗ ಅವ್ರು ನಂಬಂಗೆ ಇಲ್ಲ, ಹಂಗೆ ಹೋಗಿಬಿಟ್ರು. ಅದಕ್ಕ ಆ ಪ್ರಿನ್ಸ್ ಅಲ್ಬರ್ಟ್ ಏನ್ ಮಾಡ್ತಾ ಬಂದ ಅಂದ್ರ ಯಾಕೆ ಜನ ಎಲ್ಲ ಹಿಂಗ್ ಹೊಂಟಾರ ಅನ್ನೋ ಕಾರಣಕ್ಕೋಸ್ಕರ ನೋಡಿದಾಗ ಅದ್ರ ಸೇಫ್ ಚೆನ್ನಾಗಿರ್ಲಿಲ್ಲ, ಅದ್ರ ಯಾವ ರೀತಿ ಕಟ್ ಮಾಡಿರಲ್ಲ ಔರಂಗಜೇಬನ ಕಾಲದ ಕಟ್ಟಾಗಿತ್ತದೋ ಅಷ್ಟು ಚೆನ್ನಾಗಿ ಕಟ್ಟಾಗಿರಲಿಲ್ಲ. ಅದಕ್ಕೋಸ್ಕರ ಆತ ಏನ್ ಮಾಡ್ತಾ ಬರ್ತಾನೆ ಅಂದ್ರೆ ಅತ್ಯಂತ ಪ್ರಸಿದ್ಧ ಡಚ್ ವ್ಯಾಪಾರಿಗೆ ಒಬ್ಬಗೆ ಆತ ಒಂದು ಚೆನ್ನಾಗಿ ಅದನ್ನ ಕಟ್ ಮಾಡೋ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕೊಟ್ಟ. ಅದು 1852 ಜುಲೈ ತಿಂಗಳಲ್ಲಿ ಅದು ಕಟ್ ಆಯಿತು. ಸುಮಾರು 38 ದಿನಗಳ ಕಾಲ ಅದನ್ನ ಸಂಪೂರ್ಣವಾಗಿ ಅದನ್ನ ಕಟ್ ಮಾಡಕ್ಕೆ 38 ದಿನ ತಗೊಳ್ತಾರೆ. ಅದಾದ ನಂತರ ಅದು ಸಂಪೂರ್ಣವಾಗಿ ಚೆನ್ನಾಗಿ ಒಂದು ಸೇಫ್ ಬಂತು. ಸೇಫ್ ಬಂದಾಗ ಅದು ವಾಪಸ್ ಆ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಬ್ರಿಟಿಷರಲ್ಲಿ ಅದನ್ನ ರಾಣಿ ವಿಕ್ಟೋರಿಯಾ ಕಿರೀಟದಲ್ಲಿತ್ತು, ಅದಾದ ನಂತರ ಅಲೆಕ್ಸಾಂಡ್ರಿಯಾ ಕಿರೀಟದಲ್ಲಿತ್ತು, ಕ್ವಿನ್ ಮೇರಿಯಾ ಕಿರೀಟದಲ್ಲಿತ್ತು, ಹೀಗೆ ಎಲ್ಲರ ಕಿರೀಟದಲ್ಲಿತ್ತು. ಕೊನೆಗೆ ಈ ತಿರ್ಕೊಂಡಿರ್ತಕ್ಕಂತಹ ಈ ನಿಧನ ಹೊಂದಿರತಕ್ಕಂತಹ 2ನೇ ಎಲಿಜಬೆತ್ ಕಿರೀಟದಲ್ಲೂ ಕೂಡ ಈ ಕೊಹಿನೂರ್ ವಜ್ರ ಇತ್ತು. ಭಾರತದ ಆಂಧ್ರಪ್ರದೇಶದ ವಾರಂಗಲ್ ನಲ್ಲಿರ್ತಕ್ಕಂತಹ ಕೊಹಿನೂರ್ ವಜ್ರ ಲಂಡನ್ ತಲುಪಿತು. ಈ ಲಂಡನ್ ತಲುಪಿರ್ತಕ್ಕಂತಹ ಕೊಹಿನೂರ್ ವಜ್ರವನ್ನು ನಾವು ವಾಪಸ್ ಭಾರತಕ್ಕೆ ತರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನಗಳಾಗ್ಯಾವ. 1947 ನಮಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ನಾವು ಭಾರತೀಯರ ಆ ಬ್ರಿಟನ್ ಕೇಳಿದ್ವಿ ನಮಗೆ ಏನ್ ಮಾಡ್ರಿ ಅಂದ್ರೆ ವಾಪಸ್ ಅದನ್ನು ಕೊಡ್ರಿ ಅಂತೇಳಿ, ಬಟ್ ಆಗಲಿಲ್ಲ. ತದನಂತರ 1953 ಎರಡನೇ ಬಾರಿಗೆ ನಮಗೆ ಕೊಹಿನೂರ್ ವಜ್ರ ಬೇಕು ಅಂತ ಕೇಳಿದ್ರು, ಆಗಲಿಲ್ಲ. ಅದಾದ ನಂತರ 2000 ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿ ಎಲ್ಲಾ ಲೋಕಸಭೆ ಎಲ್ಲಾ ಸದಸ್ಯರು ಕೂಡ ಏನ್ ಮಾಡ್ತಾ ಬಂದ್ರು ಅಂದ್ರೆ ನಮಗೆ ಕೊಹಿನೂರ್ ವಜ್ರ ವಾಪಸ್ ಬರಬೇಕು ಅಂತೇಳಿ ಪತ್ರ ಬರೀತಾರೆ. ತದನಂತರ 2010 ಜುಲೈ ತಿಂಗಳಲ್ಲಿ ಬ್ರಿಟನ್ನ ಪ್ರಧಾನಿ ಭಾರತಕ್ಕೆ ಬಂದಿದ್ರು. ಅವಾಗ ಕೇಳಿದ್ರು, ಬಟ್ ಆಗಿನ ಬ್ರಿಟನ್ ಪ್ರಧಾನಿ ಹೇಳ್ತಾನೆ, ಒಂದು ವೇಳೆ ನಾವೇನಾದ್ರೂ ಅದನ್ನ ವಾಪಸ್ ನಿಮಗೆ ಕೊಟ್ವಿ ಅಂದ್ರೆ ಇಡೀ ಲಂಡನ್ ಮ್ಯೂಸಿಯಂಗಳೇ ಖಾಲಿ ಆಗ್ತವೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಅವರ ಮ್ಯೂಸಿಯಂ ಇರ್ತಕ್ಕಂಥ ಎಲ್ಲಾ ಸಂಪತ್ತು ಕೂಡ ಭಾರತದಿಂದ ಹೋಗಿರಬಹುದು ಅಂತ ಹೇಳಿ.
ಹೀಗೆ ಭಾರತವೊಂದೇ ಆ ಒಂದು ಕೊಹಿನೂರ್ ವಜ್ರವನ್ನು ಬೇಡಿತ್ತು ಅಂದ್ರೆ ಅದೇನಾದರೂ ಅಚ್ಚರಿ ಪಡುವಂತ ವಿಷಯ ಅಲ್ಲ. ಆದರೆ ಭಾರತದೊಂದಿಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ತದನಂತರ ಇರಾನ್ ದೇಶಗಳು ಕೂಡ ಕೊಹಿನೂರ್ ವಜ್ರ ನಮಗೆ ಸೇರಿದ್ದು ಅಂತ ಹೇಳುತ್ತವೆ. ಇದೇ ಒಂದು ಅತ್ಯಂತ ಅಚ್ಚರಿಕರ ಘಟನೆ ಆ ನಗೆಗಳಲ್ಲಿ ತಿಳಿಸ್ತೈತಿ. ಕಾರಣ ಈ ಪಾಕಿಸ್ತಾನ 1976 ಪತ್ರ ಬರೆದೈತಿ ಕೊಹಿನೂರ್ ವಜ್ರ ನಮಗೆ ಸೇರಿದ್ದು ಅಂತೇಳಿ. ಅಫ್ಘಾನಿಸ್ತಾನದ ತಾಲಿಬಾನಿಗಳು 2000 ಬ್ರಿಟನ್ಗೆ ಪತ್ರ ಬರೀತಾರೆ ಕೊಹಿನೂರ್ ವಜ್ರ ನಮಗೆ ಸೇರಿದ್ದು ಅಂತೇಳಿ. ಹೀಗೆ ಕೊಹಿನೂರ್ ವಜ್ರದ ಒಂದು ಮಿಸ್ಟ್ರಿ ಇದೇ ರೀತಿ ಕಂಟಿನ್ಯೂ ಆಗೈತಿ. ಬಟ್ ಈಗಲಾದರೂ ಆ ಕೊಹಿನೂರ್ ವಜ್ರ ಭಾರತಕ್ಕೆ ಸೇರಬೇಕು ಅನ್ನೋ ಒಂದು ಕನಸು ಹೀಗೆ ಕನಸಾಗಿ ಉಳಿದೈತಿ. ಅದು ನನಸಾಗಬೇಕು ಅನ್ನೋದು ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ಕನಸಾಗಿದೆ. ಇದು ಕೊಹಿನೂರ್ ವಜ್ರದ ಬಗ್ಗೆ ಇರತಕ್ಕಂಥ ಸಂಪೂರ್ಣವಾದ ಮಾಹಿತಿ ಅಂತ ಹೇಳ್ತಾ, ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಮುಂದಿನ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತದನಂತರ ಲೈಕ್ ಶೇರ್ ಮಾಡಿ ತದನಂತರ ಈ ಒಂದು ವಿಡಿಯೋ ನೋಡಿದ ನಂತರ ನಿಮಗೇನು ಅನಿಸ್ತು ಅದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.